ನಮಸ್ಕಾರ ನಾನು ಮಧುರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಮೈಸೂರು ವಿಶ್ವವಿದ್ಯಾನಿಲಯದ ಬಿ ಎಸ್ ಸಿ ಪ್ರಥಮ ವರ್ಷದ ಮೊದಲನೇ ಚತುರ್ಮಾಸದ ಕನ್ನಡ ಭಾಷಿಕ ತರಗತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿನಲ್ಲಿ ನಾವು ಘಟಕ ಒಂದರ ಎರಡನೇ ಪದ್ಯ ಬೆಂಕಿ ಬಿದ್ದಿದೆ ಮನೆಗೆ ಈ ಪದ್ಯದ ರಚನಾಕಾರರು ಕೈಯಾರ ಕಿನ್ನಣ್ಣರೈ ಇವತ್ತಿನ ತರಗತಿನಲ್ಲಿ ನಾವು ಈ ಕೈಯಾರ ಕಿನ್ನಣ್ಣ ರೈರವರ ಜೀವನ ವಿಚಾರ ಅವರ ಹುಟ್ಟು ಬೆಳವಣಿಗೆ ಅವರ ವಿದ್ಯಾಭ್ಯಾಸ ಹಾಗೆ ಅವರು ರಚನೆ ಮಾಡಿರುವಂತಹ ಕೃತಿಗಳ ಕುರಿತು ಪರಿಚಯವನ್ನು ಮಾಡಿಕೊಳ್ಳೋಣ ಹಾಗೆ ಅವರು ಪಡ್ಕೊಂಡಿರುವಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ದೇಶಪ್ರೇಮಿ ನಾಡೋಜ ಕೈಯಾರ ಕಿನ್ನಣ್ಣ ರೈರವರು ಜನಿಸಿದಂತಹ ಕಾಲ ಅಂತಂದರೆ ಸಾವಿರದ ಒಂಬೈನೂರ ಹದಿನೈದು ಜೂನ್ ಎಂಟರಂದು ಕಾಸರಗೋಡು ತಾಲೂಕಿನ ಪೆರಡಾಲ ಗ್ರಾಮದಲ್ಲಿ ಜನಿಸ್ತಾರೆ ನೋಡಿ ಇವಾಗ ನಿಮಗೆಲ್ಲ ಗೊತ್ತಿರಬಹುದು ಕಾಸರಗೋಡು ಇವಾಗ ಕೇರಳಕ್ಕೆ ಸೇರಿಕೊಂಡಿರುವಂಥದ್ದು ಅಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆಯ ಮಾತನಾಡುವಂಥವರೇ ಇರ್ತಾರೆ ಇವರು ಜೀವನ ಪೂರ್ತಿ ಆ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಹೋರಾಟವನ್ನು ನಡೆಸಿದಂಥವರು ಕಿನ್ನಣ್ಣ ರೈರವರು ಇವರು ಕಾಸರಗೋಡು ತಾಲೂಕಿನ ಪೆರಡಾಲ ಗ್ರಾಮದಲ್ಲಿ ದುಗ್ಗಪ್ಪರೈ ಮತ್ತು ದಯ್ಯಕ್ಕೆ ಅಥವಾ ದೇಯಕ್ಕು ಕೈಯಾರ ಮನೆತನದ ದೇಯಕ್ಕು ಇವರ ದಂಪತಿಯ ಈ ದಂಪತಿಯ ಮಗನಾಗಿ ಕಿನ್ನಣ್ಣ ರೈರವರು ಜನಿಸ್ತಾರೆ ಇನ್ನು ಇವರು ವಿದ್ಯಾಭ್ಯಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರು ಸಂಸ್ಕೃತ ಮತ್ತು ಕನ್ನಡ ಭಾಷೆ ಎರಡರಲ್ಲೂ ಸಹ ವಿದ್ವಾನ್ ಪದವಿಯನ್ನು ಪಡ್ಕೊಳ್ತಾರೆ ಅದರ ಜೊತೆಗೆ ಎಮ್ ಎ ಪದವಿಯನ್ನು ಸಹ ಪಡ್ಕೊಳ್ತಾರೆ ಇವರ ಒಂದು ಮನೆ ಮಾತು ತುಳು ಭಾಷೆಯಾಗಿತ್ತು ಇನ್ನು ಇವರ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರದಲ್ಲಿ ಇವರು ಪೆರಡಾಲದ ನವಜೀವನ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತರಾಗಿ ಅಥವಾ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸ್ತಾರೆ ಅದರ ಜೊತೆಗೆ ರಾಷ್ಟ್ರ ಬಂಧು ಪ್ರಭಾತ ಸ್ವದೇಶಾಭಿಮಾನ ಅನ್ನುವಂತಹ ಕನ್ನಡ ಪತ್ರಿಕೆಗಳ ಸಂಪಾದಕರು ಸಹ ಇವರಾಗಿರ್ತಾರೆ ಇವರಿಗೆ ಅಪಾರವಾದಂತಹ ಸಮಾಜ ಸೇವೆ ಬಗ್ಗೆ ಆಸಕ್ತಿ ಇತ್ತು ಹಲವಾರು ಹರಿಜನ ಸೇವಾ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಇವರು ಇದ್ದಂತಹ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅಪಾರ ಹೋರಾಟ ಸಕ್ರಿಯವಾಗಿ ನಡೀತಾ ಇದ್ದಂತಹ ಒಂದು ಕಾಲ ಆಗಿತ್ತು ಹಾಗಾಗಿ ಕಿನ್ನಣ್ಣ ರೈರವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ ಅದರ ಜೊತೆಯಲ್ಲಿ ಇವರು ಕೇರಳದ ಸಂಗೀತ ಮತ್ತು ನಾಟಕ ಅಕಾಡೆಮಿಯ ಸದಸ್ಯರು ಸಹ ಆಗಿರ್ತಾರೆ ಇನ್ನು ಕಿನ್ನಣ್ಣ ರೈರವರ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆನ ನಾವು ನೋಡೋದಾದರೆ ಇವರು ದುರ್ಗಾದಾಸ ಅನ್ನುವಂತಹ ಕಾವ್ಯನಾಮದಿಂದಲೇ ಪರಿಚಿತರಾಗಿರುವಂಥದ್ದು ದುರ್ಗಾದಾಸ ಅನ್ನುವಂತಹ ಕಾವ್ಯನಾಮದಿಂದಲೇ ಇವರು ಪರಿಚಿತ ಆಗಿದ್ದಾರೆ ಇವರು ಹಲವಾರು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ ಇವರು ರಚನೆ ಮಾಡಿರುವಂತಹ ಕವನ ಸಂಕಲನಗಳು ಅಂತಂದರೆ ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಕೊರಗ ಶತಮಾನದ ಗಾನ ಗಂಧವತಿ ಪ್ರತಿಭಾ ಪಯಸ್ವಿನಿ ಅನ್ನುವಂಥ ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ ಇದರ ಜೊತೆಗೆ ಮಕ್ಕಳಿಗೋಸ್ಕರವಾಗಿ ಮಕ್ಕಳ ಪದ್ಯಮಂಜರಿ ಅನ್ನುವಂತಹ ಒಂದು ಕವನ ಸಂಕಲನವನ್ನು ಸಹ ರಚಿಸಿರುವಂಥದ್ದು ಇನ್ನು ಇವರು ಮನೆ ಮಾತು ತುಳು ಆಗಿದ್ದರಿಂದ ತುಳು ಭಾಷೆನಲ್ಲೂ ಸಹ ಹಲವಾರು ಸಂಕಲನಗಳನ್ನ ರಚನೆ ಮಾಡಿದ್ದಾರೆ ಆ ತುಳು ಸಂಕಲನಗಳು ಯಾವುವು ಅಂದರೆ ಪರಿವು ಕಟ್ಟುಜಿ ರಡ್ಡ ಕಣ್ಣ ಸಾರೋ ಎಸಳ್ದ ತಾಮರೆ ಬತ್ತನೋ ಈ ಬರ್ಪನೋ ಅನ್ನುವಂತಹ ತುಳು ಕವನ ಸಂಕಲನಗಳನ್ನು ಸಹ ಇವರು ರಚನೆ ಮಾಡಿದ್ದಾರೆ ಇದ್ರ ಜೊತೆಗೆ ಕಾರ್ನಾಡ್ ಸದಾಶಿವರಾವ್ ರತ್ನರಾಜಿ ಬಿ ಶೆಟ್ಟಿ ಇವರುಗಳನ್ನ ಕುರಿತಂತಹ ಜೀವನ ಚರಿತ್ರೆಗಳನ್ನೂ ಸಹ ರಚನೆ ಮಾಡಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಇವರು ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೂ ಸಹ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಪದ್ಯ ಮಂಜರಿ ಅನ್ನುವಂಥದ್ದು ಮಕ್ಕಳಿಗೋಸ್ಕರನೇ ಇರುವಂಥ ಮಕ್ಕಳ ಕವನ ಸಂಕಲನ ಹಾಗೆ ಪರಶುರಾಮನ ಕುರಿತಂಥ ಒಂದು ಕಥೆಯನ್ನು ಸಹ ರಚನೆ ಮಾಡ್ತಾರೆ ಹಾಗೆ ನವೋದಯ ವಾಚನ ಮಾಲೆಯ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಎಂಟು ಪಠ್ಯಪುಸ್ತಕಗಳನ್ನ ಇವರು ರಚನೆ ಮಾಡ್ತಾರೆ ಇವರು ರಚನೆ ಮಾಡಿರುವಂಥದ್ದು ಹಲವಾರು ಪಠ್ಯಪುಸ್ತಕ ಆಗಿ ಬಂದಿರುವಂಥದ್ದು ಜೊತೆಗೆ ವ್ಯಾಕರಣ ಮತ್ತು ಪ್ರಬಂಧಗಳನ್ನ ಮಕ್ಕಳಿಗೋಸ್ಕರ ಇವರು ರಚನೆ ಮಾಡಿದರೆ ಇವರು ವಿರಾಗಿಣಿ ಅನ್ನುವಂತಹ ಒಂದು ನಾಟಕವನ್ನು ರಚನೆ ಮಾಡ್ತಾರೆ ಹಾಗೆ ಇವರ ಆತ್ಮಕಥೆಯ ಹೆಸರು ದುಡಿತವೇ ನನ್ನ ದೇವರು ಕೈಯಾರ ಕಿನ್ನಣ್ಣರೈರವರ ಆತ್ಮಕಥೆಯ ಹೆಸರು ದುಡಿತವೇ ನನ್ನ ದೇವರು ಅನ್ನುವಂಥದ್ದು ಹಾಗೆ ಪಂಚಮಿ ಮತ್ತು ಆಶಾನರ ಖಂಡ ಕಾವ್ಯಗಳು ಅನ್ನುವಂಥದ್ದು ಇವರ ಅನುವಾದ ಕೃತಿಯಾಗಿದೆ ಹಾಗೆ ಸಾಹಿತ್ಯ ದೃಷ್ಟಿ ಅನ್ನುವಂತಹ ಲೇಖನ ಸಂಕಲನವನ್ನು ಸಹ ರಚನೆ ಮಾಡಿದ್ದಾರೆ ಇದರ ಜೊತೆಗೆ ವಿವಿಧ ಪತ್ರಿಕೆಗಳಿಗೆ ಇವರು ಬರೆದಂತಹ ಲೇಖನಗಳ ಸಂಖ್ಯೆ ಸುಮಾರು ಐದು ಸಾವಿರದಷ್ಟು ಐದು ಸಾವಿರಕ್ಕಿಂತಲೂ ಹೆಚ್ಚು ಲೇಖನಗಳನ್ನ ರಚನೆ ಮಾಡಿರುವಂಥದ್ದು ಬೇರೆ ಬೇರೆ ಪತ್ರಿಕೆಗಳಿಗೋಸ್ಕರ ಇನ್ನು ಇವರ ಒಂದು ಸಾಧನೆಗೆಯನ್ನು ಗಮನಿಸಿ ಇವರಿಗೆ ಹಲವಾರು ಗೌರವ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದಾವೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶ್ರೇಷ್ಠ ಅಧ್ಯಾಪಕ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಸಿಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮಂಗಳೂರಿನಲ್ಲಿ ಜರುಗಿದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಇವರು ವಹಿಸ್ಕೊಂಡಿರ್ತಾರೆ ಇದ್ರ ಜೊತೆಗೆ ಎರಡು ಸಾವಿರದ ಐದರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ ಹಾಗೆ ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿನೂ ಇವರಿಗೆ ಲಭಿಸಿದೆ ಇದಲ್ಲದಲೇನೆ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳು ಸಹ ಇವರಿಗೆ ಲಭಿಸಿದೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತಹ ಕಿನ್ನಣ್ಣ ರೈರವರು ಆಗಸ್ಟ್ ಒಂಬತ್ತರ ಎರಡು ಸಾವಿರ ಹದಿನೈದರಂದು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹದಿನೈದರಂದು ಮರಣವನ್ನು ಹೊಂತಾರೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹದಿನೈದರಲ್ಲಿ ಮರಣವನ್ನು ಹೊಂತಾರೆ ಇದಿಷ್ಟು ಕೈಯಾರ ಕಿನ್ನಣ್ಣ ರೈರವರ ಜೀವನ ವಿಚಾರಗಳು ಹಾಗೆ ಅವರು ರಚಿಸಿರುವಂಥ ಕೃತಿಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಹಾಗೆ ಅವರಿಗೆ ದೊರೆತಿರುವಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಮುಂದಿನ ತರಗತಿನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು